ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನ್ಯೂಸ್ ಮಲ್ನಾಡ್ ಮತ ಸಮರ ಪವರ್ಡ್ ಬೈ ಡಾಕ್ಟರ್ ಊರಾಲ್ಡ್ಸ್ ವೆರಿಕೋಸ್ ವೈನ್ಸ್ ಆಯುರ್ವೇದ ಕೇರ್. ನ್ಯೂಸ್ ಮಲ್ನಾಡ್ ಪ್ರಾರಂಭಿಸಿದ ಮಲೆನಾಡಿನ ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆಗೆ ಪ್ರಾರಂಭದಲ್ಲೇ ವ್ಯಾಪಕ ಬೆಂಬಲ ದೊರೆತಿದ್ದು ಸಮೀಕ್ಷೆಯ ಫಲಿತಾಂಶ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರೋದಂತೂ ಸುಳ್ಳಲ್ಲ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಮೂರು ಪ್ರಮುಖ ರಾಜಕೀಯ ಪಕ್ಷಗಳ ಜಿದ್ದಾಜಿದ್ದಿ ಕ್ಷೇತ್ರದಲ್ಲಿ ಪ್ರಾರಂಭವಾಗಿವೆ. ಈ ಕುರಿತಂತೆ ನ್ಯೂಸ್ ಮಲ್ನಾಡ್ ತಂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 5 ದಿನಗಳ ಕಾಲ ಸಂಚರಿಸಿ ಮತದಾರರ ಅಭಿಪ್ರಾಯ ಸಂಗ್ರಹಿಸಿದ್ದು, ಪಾರದರ್ಶಕತೆ ಕಾಪಾಡುವ ಉದ್ದೇಶದಿಂದ ಮಲೆನಾಡಿನ ಮಾಧ್ಯಮ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಟ್ಟು 4 ವಿಧಾನಗಳಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಲಾಗಿದೆ. ಮೊದಲನೆಯದಾಗಿ ಆನ್ಲೈನ್ ಮೂಲಕ ನಡೆಸಿದ ವೋಟಿಂಗ್ ಪೋಲ್ನ ರಿಸಲ್ಟ್ ನೋಡೋದಾದರೆ ಒಟ್ಟು 19,000 ಕ್ಕೂ ಅಧಿಕ ಮತಗಳು ಸಂಗ್ರಹವಾಗಿದ್ದವು. ಅದರ ಅಂಕಿಅಂಶ ಹೀಗಿವೆ. ಒಟ್ಟು 19,103 ಮತಗಳು ಸಂಗ್ರಹವಾಗಿದ್ದರೆ ಅದರಲ್ಲಿ 3 ಪಕ್ಷಗಳಿಂದ ತಂತ್ರಜ್ಞಾನ ದುರ್ಬಳಕೆ ಮೂಲಕ ಬಂದ ಸುಮಾರು 2877 ಮತಗಳನ್ನು ತಿರಸ್ಕೃತಗೊಳಿಸಿ 16,253 ಮತಗಳನ್ನು ಮಾತ್ರ ಪರಿಗಣಿಸಲಾಗಿದೆ. ಇವುಗಳಲ್ಲಿ 47.45% ಮತಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸಮೀಕ್ಷೆಯಲ್ಲಿ ಜೆಡಿಎಸ್ ಮೊದಲ ಸ್ಥಾನ ಪಡೆದುಕೊಂಡಿದ್ದರೆ ತೀವ್ರ ಪೈಪೋಟಿ ನೀಡಿದ ಬಿಜೆಪಿ 45.86 ಮತಗಳನ್ನು ಪಡೆದುಕೊಳ್ಳುವುದರ ಮೂಲಕ ಎರಡನೇ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಸಮೀಕ್ಷೆಯಲ್ಲಿ ಪ್ರಾರಂಭದಿಂದಲೂ ಹಿನ್ನಡೆ ಕಾಯ್ದುಕೊಂಡಿದ್ದು 5.85% ಮತ ಪಡೆಯುವುದರ ಮೂಲಕ ಮೂರನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು ಇತರೆಗೆ 138 ಮತಗಳನ್ನು ಜನ ಚಲಾಯಿಸಿದ್ದಾರೆ. ಇನ್ನು ಎರಡನೆಯದಾಗಿ ಆಫ್ಲೈನ್ ಮೂಲಕ ಸೀಕ್ರೆಟ್ ವೋಟ್ ಮೂಲಕ ಮತಗಳನ್ನು ಸಂಗ್ರಹಿಸಿದ್ದು ಅವುಗಳ ಅಂಕಿಅಂಶ ಹೀಗಿವೆ. ಬಿಜೆಪಿ 34.34% ಮತ ಪಡೆಯುವುದರ ಮೂಲಕ ಮೊದಲ ಸ್ಥಾನದಲ್ಲಿದ್ದರೆ 30.30% ಮತ ಪಡೆಯುವುದರ ಮೂಲಕ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ. ಇನ್ನು ಶೇಕಡ 27.77% ಮತ ಪಡೆಯುವುದರ ಮೂಲಕ ಜೆಡಿಎಸ್ ಮೂರನೇ ಸ್ಥಾನದಲ್ಲಿದೆ. ಹಾಗೆಯೇ ಶೇಕಡ 8 ಮತಗಳನ್ನು ಇತರರು ಪಡೆದುಕೊಂಡಿದ್ದಾರೆ. ಇನ್ನು ಕ್ಷೇತ್ರದ ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲೂ ನಮ್ಮ ತಂಡ ಸಂಚರಿಸಿ ಮತದಾರರ ಅಭಿಪ್ರಾಯ ಸಂಗ್ರಹ ಮಾಡಿತ್ತು. ಕ್ಯಾಮೆರಾ ಮುಂದೆ ಬಂದ ಅಭಿಪ್ರಾಯಗಳನ್ನು ನೋಡೋದಾದರೆ ಶೇಕಡ 34.38% ಜನ ಬಿಜೆಪಿ ಕಡೆ ಒಲವು ತೋರಿಸಿದರೆ ಶೇಕಡ 32% ಜನ ಜೆಡಿಎಸ್ನತ್ತ ತಮ್ಮ ಆಸಕ್ತಿ ತೋರಿಸಿದ್ದಾರೆ. ಇನ್ನು ಶೇಕಡ 29.65% ಜನ ಕಾಂಗ್ರೆಸ್ ಎಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ನಾವು ದುಡಿದು ತಿನ್ನೋದು ತಿನ್ನಲೇಬೇಕು, ಯಾರು ಬಂದರೂ ನಮಗೇನು ಪ್ರಯೋಜನ ಇಲ್ಲವೆಂದು ಶೇಕಡ 3% ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನು ನಾವು ಕ್ಯಾಮೆರಾ ಆಫ್ ಮಾಡಿ ಕೆಲಕಾಲ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದಾಗ ಅವರು ಹೇಳಿದ ಅಭಿಪ್ರಾಯದ ಮೂಲಕ ಬಾಡೂಟ ಸೀರೆ ಕುಕ್ಕರ್ ಅನ್ನು ಯಾವ ಪಕ್ಷದವರು ಕೊಟ್ಟರೂ ನಾವು ತಗೊಳ್ತೀವಿ ಆದರೆ ಮತವನ್ನು ಮಾತ್ರ ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ಅನ್ಸುತ್ತೋ ಅವರಿಗೆ ಹಾಕೋದು ಎಂದು ಮತದಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರಕ್ಕೆ ಸುಧಾಕರ್ ಶೆಟ್ಟರ ಎಂಟ್ರಿ ನಂತರ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಬದಲಾಗಿದ್ದು ಶೆಟ್ಟರು ಬಿಜೆಪಿಯ ಓಟ್ಗಳನ್ನು ಪಡೆದುಕೊಳ್ಳುತ್ತಾರೆ ಹೀಗಾಗಿ ಕಾಂಗ್ರೆಸ್ಗೆ ಇದು ಲಾಭವಾಗಲಿದೆ ಎಂಬ ಮಾತುಗಳು ಕೇಳಿಬಂದವು ಅಂಕಿಅಂಶಗಳು ಹೀಗಿವೆ ಜನರ ಅಭಿಪ್ರಾಯದಂತೆ ಶೇಕಡಾ 32.98 ರಷ್ಟು ಜನ ಕಾಂಗ್ರೆಸ್ ಎಂದು ಹೇಳಿದ್ದರೆ ಜೆಡಿಎಸ್ಗೆ ಶೇಕಡಾ 31.40 ಬಿಜೆಪಿಗೆ 30.65 ಹಾಗೂ ಇತರೆಗೆ ಶೇಕಡಾ 4.97 ಎಂಬ ಜನಾಭಿಪ್ರಾಯ ಕಂಡುಬಂದಿವೆ ಒಟ್ಟಾರೆಯಾಗಿ ಈ ಬಾರಿ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಜೆಪಿ ಸ್ವಲ್ಪ ಮಟ್ಟಿಗಿನ ಮುನ್ನಡೆ ಕಾಯ್ದುಕೊಂಡಿದ್ದರೂ ಕೂಡ ಮೂರು ಪಕ್ಷಗಳು ಸಮಬಲ ಕಾಯ್ದುಕೊಂಡಿವೆ ಚುನಾವಣೆಯ ದಿನಾಂಕದವರೆಗೂ ಯಾರೂ ಊಹಿಸಲಾಗದ ಫೈಟ್ ಈ ಬಾರಿ ಶೃಂಗೇರಿ ಕ್ಷೇತ್ರದಲ್ಲಿದ್ದು ತ್ರಿಕೋನ ಸ್ಪರ್ಧೆ ನಿರ್ಮಾಣವಾಗೋದಂತೂ ಪಕ್ಕ ಆಗಿದೆ ಇದು ನ್ಯೂಸ್ ಮಲ್ಲಾಡ್ ನಡೆಸಿದ 4 ವಿಧಾನದ ಸಮೀಕ್ಷೆಯ ಫಲಿತಾಂಶ ಒಟ್ಟಾರೆಯಾಗಿ ಈ ಬಾರಿ ಶೃಂಗೇರಿ ಕ್ಷೇತ್ರದ ಚುನಾವಣೆ ಫಲಿತಾಂಶ ಷೇರು ಮಾರುಕಟ್ಟೆಯ ಸೂಚ್ಯಂಕದಂತೆ ಏರಿಳಿತದ ಚಿತ್ರಣ ಕಂಡುಬಂದರೂ ವಿಶೇಷವೇನಿಲ್ಲ